हेलो गाइस, वेलकम टू अवर चैनल शुभदा ग्रुप ऑफ एजुकेशन सिरसी। यू आर वाचिंग सतीश सर्स फिजिक्स वीडियोस फॉर कर्नाटका सीईटी एंड नीट। ओके, सो हियर इज अ प्रॉब्लम ऑन मोशन इन वन डायमेंशन। ए पार्टिकल हैज एन इनिशियल वेलोसिटी ऑफ 3i कैप प्लस 4j कैप एंड एन एक्सेलरेशन ऑफ 0.4 i कैप एंड 0.3 j कैप। इट्स अ स्पीड आफ्टर 10 seconds इज द क्वेश्चन हियर। ओके, इट लुक्स द प्रॉब्लम ऑन नॉन यूनिफॉर्म मोशन वी कैन से। सो एज वी नो दैट एज दे हैव गिवन द वेलोसिटी इन वेक्टर क्वांटिटी एज वेल एज द एक्सेलरेशन इन वेक्टर क्वांटिटी, लेट मी यूज द इक्वेशन ऑफ द मोशंस नाउ। इट इज़ वॉट वेक्टर वी इज इक्वल टू वेक्टर यू प्लस वेक्टर ए इंटू टी हियर। ओके, सो नाउ vector v is equal to u is nothing but the initial velocity, that is what 3i cap plus 4j cap, okay, plus 4j cap and plus a into t. A vector a is nothing but 0.4 i cap plus 0.3 j cap into what t is 10 seconds is given. Clear? ಹಾಗೆ ಕೊಟ್ಟಿದ್ದಾರಲ್ವ ಅಲ್ಲಿ. ಸೊ ಅದಕ್ಕೋಸ್ಕರ, ಸೊ ಫೈನಲಿ ವಾಟ್ ವಿಲ್ ಐ ಗೆಟ್ ಹಿಯರ್, ವೆಕ್ಟರ್ ವಿ ಇಸ್ ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡಿ, ಸೊ ದ್ಯಾಟ್ ಯು ವಿಲ್ ಗೆಟ್ 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 4i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಅಂತ ಬರುತ್ತೆ. ಸೊ ಫೈನಲಿ ಯು ಲೆಫ್ಟ್ ವಿತ್ ಹೌ ಮಚ್, 7i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಅಂತ ಬಂದಿರುತ್ತೆ. ಹೌದಾ? ಸೊ ನೈ ನೀಡ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ನೌ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ವಿ ಇಸ್ ಈಕ್ವಲ್ ಟು square root of 7 square plus 7 square, that is equal to 2 into 7 square. 2 times 7 square is what? 7 into root 2 units. Okay, root 2 units, that is the right answer for that one. 7 root 2 units, option B is the right answer for this question. Okay, let's move to the next problem. A particle starts from rest at t equal to 0, okay, so and moves in a straight line with an acceleration as shown below. Okay, so this is the acceleration time graph, this is given here. Okay, so the velocity of the particle at t equal to 3 seconds is, so ill bandaga, okay, so what is the velocity on the kedidare nodi ivaga acceleration time ana kottidare. So our time alli I clearly told you that velocity is nothing but, so velocity is nothing but area of the acceleration time graph. Idana already you kalthidiri, velocity of the particle that must be equal to what? Area of acceleration time graph ಅಂತ ನೆನಪಿಟ್ಕೋಬೇಕು. ದಟ್ ಈಸ್ ವಾಟ್ ಆಕ್ಸಲರೇಷನ್, ಇದರದ್ದು ಏರಿಯಾ ಮತ್ತು ಇದರದ್ದು ಏರಿಯಾ ನೀವು ಕಂಡುಹಿಡಿದ್ರಾಯಿತು. ಸೊ ಇಟ್ಸ್ ರೈಟ್ ಆ್ಯಂಗಲ್ ಇಯರ್, ಇದು ರೈಟ್ ಆ್ಯಂಗಲ್ ಇದೆಯಲ್ಲ ಇದಂಗೆ ಅಂದ್ರೆ. ಸೊ ಯುನಿಟ್ ಈಸ್ ಹೌ ಮಚ್, ಸೊ 4 into how much 1.5 ನೋಡಿ, ಇದು ನೆಗೆಟಿವ್ ಟೈಮ್ ಗ್ರಾಫ್ ಆಗಿರೋದು, ಇದು ನೆಗೆಟಿವ್ ಇದೆ ಅಲ್ಲಿ. ಸೊ ಹಂಗಾಗಿ ಇದನ್ನು ನೆಗೆಟಿವ್ ತೊಗೋಬೇಕು ನೀವು. ಆ್ಯಕ್ಚುಲಿ 2 into what -2 into 1 ಅಲ್ವಾ ಅದು, 1.5 into 2.5 ಮೂವ್ ಆಗಿದೆ. ಸೊ ಇಟ್ ಈಸ್ 1 ಇಯರ್ ಲೈಕ್ ದಿಸ್. ಸೊ ನಾವು 6 minus 2, that is what, 4 meter per second. 4 meter per second, option B is the right answer for this question. 4 meter per second ಆಗುತ್ತೆ ರೈಟ್ ಆನ್ಸರು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ದ ಆಕ್ಸಲರೇಷನ್ ಆಫ್ ಎ ಆಕ್ಸಲರೇಷನ್ ಎ ಆಫ್ ಎ ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಾಮ್ ರೆಸ್ಟ್ ವೇರೀಸ್ ವಿತ್ ಟೈಮ್ ಅಕಾರ್ಡಿಂಗ್ ಟು ದ ಇಕ್ವೇಷನ್. ಎ ಈಸ್ ಈಕ್ವಲ್ ಟು ಆಲ್ಫಾ ಟಿ ಪ್ಲಸ್ ಬೀಟಾ. ಓಕೆ, ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಆಫ್ಟರ್ ಎ ಟೈಮ್ ಟಿ ವಿಲ್ ಬಿ, ಹೇಳೋದು ಕ್ವಶನ್ ಅಲ್ವಾ. ಇವಾಗ ನೋಡಿ, ಕೊಟ್ಟಿರೋ ರಿಲೇಷನ್ಶಿಪ್ ಏನು ಅಂತ ಬರ್ಕೊಡ್ತೀನಿ ನಾನು ಇವಾಗ. ಆಕ್ಸಲರೇಷನ್ ಎ ಈಸ್ ಈಕ್ವಲ್ ಟು ಆಲ್ಫಾ ಟಿ ಪ್ಲಸ್ ಬೀಟಾ ಅಂತ ಕೋರ್ಕೊಟ್ಟಿದ್ದಾರೆ. ಹೆಂಗಂದ್ರೆ, ಹೌದಾ, ನಿಮ್ಗೆ ಗೊತ್ತಿದೆ ಆಕ್ಸಲರೇಷನ್ ಎ ಈಸ್ ಈಕ್ವಲ್ ಟು ಚೇಂಜ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಟೈಮ್ ಅಂತ ನಿಮ್ಗೆ ಆಲ್ರೆಡಿ ಓದಿದ್ದೀರಿ. ಹೌದಾ? ಸೊ ಇಟ್ ಇಂಪ್ಲೈಸ್ ಆಲ್ಫಾ ಟಿ ಪ್ಲಸ್ ಬೀಟಾ, ದಟ್ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ ಅಂತ ಆಯಿತು. ಹೌದಾ, ಡಿ ವಿ ಬೈ ಡಿ ಟಿ ಅಂತ ಆಯಿತು. ಸಿನ್ಸ್ ದ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಾಮ್ ರೆಸ್ಟ್, ದ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಮಸ್ಟ್ ಬಿ ಝೀರೋ ಅಂತ ನಾವು ಹೇಳ್ಬೋದು. ಸೊ ದ್ಯಾರ್ಫಾರ್ ಅಟ್ ಟಿ ಈಕ್ವಲ್ ಟು ಝೀರೋ ವಿ ಈಕ್ವಲ್ ಟು ವಾಟ್, ವೆಲಾಸಿಟಿ ಈಕ್ವಲ್ ಟು ಝೀರೋ ಅಂತ ನಮ್ಗೆ ಆಲ್ರೆಡಿ ಕ್ಲಿಯರ್ಲಾಗಿ ಗೊತ್ತಿದೆ. ಹಂಗಾಗಿ ಹೆಂಗಂದ್ರೆ, ಸೊ ದ್ಯಾರ್ಫಾರ್ ಆರ್ಟ್ ಐ ಕ್ಯಾನ್ ಸೇ ಇಸ್ ಬೈ ಯೂಸಿಂಗ್ ದಿಸ್ ರಿಲೇಷನ್ಶಿಪ್, ನಾನು ಏನೇ ಹೇಳ್ಬೋದು ಅಂತಂದರೆ, ಡಿ ವಿ ಈಸ್ ಈಕ್ವಲ್ ಟು ಆಲ್ಫಾ ಟಿ ಪ್ಲಸ್ ಬೀಟಾ ಇಂಟು
ವಾಟ್ ಡಿ ಟಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಫ್ ಐ ವಾಂಟ್ ಟು ಗೆಟ್ ರಿಲೇಷನ್ಶಿಪ್ ವಿ ಬೇಕು ಅಂತ ಹೇಳಿದ್ರೆ ಐ ನೀಡ್ ಟು ಇಂಟಿಗ್ರೇಟ್ ಅಲ್ವಾ ಅದನ್ನು, ಇಂಟಿಗ್ರೇಟ್ ಮಾಡಬೇಕಾಯಿತು. ಸೊ ಇಂಟಿಗ್ರೇಷನ್ ಆಫ್ ಡಿ ವಿ ಈಸ್ ಈಕ್ವಲ್ ಟು ವಿ, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಆಲ್ಫಾ ಟಿ ಪ್ಲಸ್ ಬೀಟಾ ಇಂಟು ಡಿ ಟಿ ಇಂಟು ಡಿ ಟಿ ಆಗುತ್ತೆ. ನೋಡಿ ರೇಂಜಸ್ ಹೆಂಗೆ ಬರುತ್ತೀರಿ ಆ್ಯಕ್ಚುಲಿ, ಅಟ್ ಟಿ ಈಕ್ವಲ್ ಟು ಝೀರೋ ಇಂದ ಎಲ್ಲಿಗೆ ವೆಲಾಸಿಟಿ ವಿ ವರೆಗೆ ರೀಚ್ ಆಗುತ್ತೆ ಅಂದ್ಕೊಳ್ಳೋಣ. ಓಕೆ, ಆಫ್ಟರ್ ಟೈಮ್ ಟಿ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಆಲ್ಫಾ ಇರೋದು ಆಲ್ಫಾ ಟಿ ಸ್ಕ್ವೇರ್ ಡಿವೈಡ್ ಬೈ ಟು ಪ್ಲಸ್ ಬೀಟಾ ಟಿ ಅಂತ ಆಯಿತು, ವಿಚ್ ಈಸ್ ರೇಂಜಿಂಗ್ ಫ್ರಾಮ್ ವಾಟ್ ಝೀರೋ ಟು ವಿ ಅಂತ ಆಯಿತು, ಝೀರೋ ಟು ವಿ ಅಂತ ಆಯಿತು. ಓಕೆ, ಸೊ ಆ್ಯಸ್ ಅ ಇಟ್ ಈಸ್ ಸಾರಿ ನಾಟ್ ವಿ ಇಟ್ ಇಟ್ ವಾಸ್ ಟಿ ಹಿಯರ್, ಆಫ್ಟರ್ ಟೈಮ್ ಟಿ ಸೆಕೆಂಡ್ ಕೊಟ್ಟರೆ. ಸೊ ಅದಕ್ಕೋಸ್ಕರ ವಾಟ್ ಈಸ್ ದ ರೈಟ್ ಆನ್ಸರ್, ಆಲ್ಫಾ ಟಿ ಸ್ಕ್ವೇರ್ ಡಿವೈಡ್ ಬೈ ಟು ಪ್ಲಸ್ ಬೀಟಾ ಟಿ ಅಂತ ಆನ್ಸರ್ ಉಳಿಯುತ್ತೆ. ನೋಡಿ ಯಾವ ಆನ್ಸರ್ ಬರುತ್ತೆ, ಆಪ್ಷನ್ ಬಿ ಅಲ್ವಾ, ಆಲ್ಫಾ ಟಿ ಸ್ಕ್ವೇರ್ ಡಿವೈಡ್ ಬೈ ಟು ಪ್ಲಸ್ ಬೀಟಾ ಟಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದಿಸ್ ಈಸ್ ಹೌ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಪ್ಲೀಸ್ ಡೂ ಲೈಕ್ ದಿಸ್ ವೀಡಿಯೋ, ಪ್ಲೀಸ್ ಡೂ ಶೇರ್ ದಿಸ್ ವೀಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಟು ಸಪೋರ್ಟ್ ಅಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಮೇಕ್ ಅ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ದಟ್ ಐ ಹೆಲ್ಪ್ ಯು ವಿತ್. ಇಫ್ ಯು ವಾಂಟ್ ಟು ಜಾಯಿನ್ ದ ಪೇಡ್ ಕೋರ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಆಸ್ ಸೂನ್ ಆಸ್ ಪಾಸಿಬಲ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಗುಡ್ ಲಕ್, ಬೈ ಬೈ.